ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಸು ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ವರ್ಮಾಲಕ್ಷ್ಮಿ ಕಲೆಕ್ಷನ್ಗಳು ಹಾಗೆ ಗಣೇಶ ಚತುರ್ಥಿಗೆ ಬರುವಂಥ ಕಲೆಕ್ಷನ್ಗಳು ಹಾಗೆ ಇಲ್ಲಿ ವೆಡ್ಡಿಂಗ್ ಕಲೆಕ್ಷನ್ಗಳು ಅಂದರೆ ವೆಡ್ಡಿಂಗ್ಗಳಿಗೆ ಡೆಕೋರೇಷನ್ ಆಗಿರುವಂಥದ್ದು ತುಂಬ ಐಡಲ್ಸ್ಗಳನ್ನೆಲ್ಲ ಕೇಳ್ತಾ ಇರ್ತಾರೆ ತುಂಬ ಡೆಕೋರೇಟಿವ್ ಆಗಿರುವಂಥದ್ದು ಒಂದಷ್ಟು ಗಂಡು ಹೆಣ್ಣಿನ ಐಡಲ್ಗಳು ಸೊ ಆ ಮುಹೂರ್ತಕ್ಕಿರುವಂಥದ್ದು ಒಂದು ಗಂಡು ಇರುವಂಥದ್ದು ಒಂದು ಹೆಣ್ಣಿರುವಂಥದ್ದು ಇಲ್ಲಾಂದರೆ ಒಂದು ಮಗುವಿನ ನಾಮಕರಣ ಇರುವಂಥದ್ದೇ ಆಗಲಿ ಇಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಆಗಲಿ ಎಲ್ಲ ಅದಕ್ಕೂ ಕೂಡ ಬೇಕಾಗಿರುವಂತಹ ಪ್ರತಿಯೊಂದು ಐಡಲ್ಗಳು ಕೂಡ ಇಲ್ಲಿ ತುಂಬಾ ಮುದ್ದು ಮುದ್ದಾದ ಗೊಂಬೆಗಳನ್ನ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಅದ್ಭುತವಾಗಿರುವಂತಹ ಈ ಗೊಬ್ಬೆ ಗೊಂಬೆಗಳೇನಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ತೆಂಗಿನಕಾಯಿ ಇದು ಒಂದು ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಫ್ಯಾನ್ಸಿ ಮಾಡ್ರನ್ ಲುಕ್ ಅಲ್ಲಿ ತುಂಬಾ ಕಲೆಕ್ಷನ್ಗಳು ಇವ್ರ ಹತ್ರ ಸಿಗ್ತಾ ಇದೆ ಹಾಗೆ ಇಲ್ಲಿ ಬಾಳೆಕಂದಿಗೆ ಹಾಕುವಂತ ಒಂದು ಬಾಕ್ಸ್ ತರ ಮಾಡಿದ್ದಾರೆ ಸೊ ಅದನ್ನೆಲ್ಲ ಮಾಡಿದ್ದಾರೆ ನಾನು ನಿಮಗೆ ಇಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ ಎಷ್ಟು ಡಿಸೈನ್ ಎಷ್ಟು ವರ್ಕ್ ಮಾಡಿದ್ದಾರೆ ನೋಡಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಈಗ ಒಂದು ಫೆಸ್ಟಿವ್ ಸೀಸನ್ಗೆ ಬೇಕು ಅಂದ್ರೆ ಸ್ವಲ್ಪ ತುಂಬಾ ಡಿಫ್ರೆಂಟಾಗಿ ಆಗಿ ಡೆಕೋರೇಷನ್ ಆಗಿ ಮಾಡಬೇಕು ಅನ್ನೋರಿಗೆ ಇದೆಲ್ಲ ಒಂದು ಒಳ್ಳೆ ಸಜೆಷನ್ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಒಂದು ಮಡಿಕೆಗಳದ್ದು ಕೂಡ ಇದು ಸೊ ಇದಕ್ಕೆಲ್ಲ ತುಂಬ ವರ್ಕ್ ಮಾಡಿದ್ದಾರೆ ತುಂಬಾ ಇಲ್ಲೆಲ್ಲ ಸ್ಟೋನ್ ವರ್ಕ್ಗಳು ಮಾಡಿದ್ದಾರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಇಲ್ಲಿ ನೀವು ನೋಡ್ಬೋದು ಒಂದು ಛತ್ರಿಗಳು ಈ ಮದುವೆಗಳಿಗೆ ಬೇಕಾಗಿರುವಂಥದ್ದು ಇಲ್ಲ ಫೆಸ್ಟಿವಲ್ಲಿ ಈಗ ದೇವರುಗಳ ಮೇಲೆ ಅಂದರೆ ಛತ್ರಿಗಳನ್ನ ಹಿಡೋ ಥರ ಆ ಥರ ಒಂದು ಡಿಫ್ರೆಂಟಾಗಿ ಅದೊಂದು ಲುಕ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಹಾಗೆ ಇಲ್ಲಿ ನಾವು ಎಲ್ಲ ರೀತಿಯಾದಂಥ ಕಿರೀಟಗಳು ಎಷ್ಟು ಕಲರ್ ಕಲರ್ ಎಲ್ಲ ರೀತಿಯ ಕಲರ್ಸ್ಗಳು ಇವ್ರ ಹತ್ರ ಸಿಗ್ತಾ ಇದೆ ಐಡಲ್ಸ್ಗಳು ಡಾಲ್ಗಳು ಮಾತ್ರ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿದೆ ಇಲ್ಲಿ ಒಂದು ಚಾಕ್ಲೇಟಿಂದ ಹಿಡಿದು ಬರ್ತಡೇ ಗರ್ಲ್ ಬರ್ತಡೇ ಬಾಯ್ ಎಲ್ಲರಿಗೂ ಕೂಡ ಹಾಗೆ ನೀವು ಇಲ್ಲಿ ಗಣೇಶ ನೋಡಬಹುದು ತಿರುಪತಿ ವೆಂಕಟೇಶ್ವರ ನೋಡಬಹುದು ಕಿರೀಟಗಳು ನೋಡ್ಬೋದು ಎಲ್ಲನೂ ಕೂಡ ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು ಸೊ ಮುಂದಿನ ನನ್ನ ಮುಂದಿನ ಎಲ್ಲ ಒಂದು ವಿಡಿಯೋಸ್ಗಳಲ್ಲೂ ಕೂಡ ಇನ್ಮೇಲೆ ವರಮಲಕ್ಷ್ಮೀ ಸೀಸನ್ಗಳದ್ದು ಫಸ್ಟ್ ಬರುವಂಥದ್ದು ವರಮಲಕ್ಷ್ಮಿ ಆಗಿರೋದ್ರಿಂದ ವರಮಲಕ್ಷ್ಮೀ ಸೀಸನ್ ಫೆಸ್ಟಿವಲ್ ಸೀಸನ್ಸ್ಗಳದೆಲ್ಲ ಎಲ್ಲ ಕಲೆಕ್ಷನ್ಗಳನ್ನೂ ನೀವು ನೋಡಬಹುದು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ನನ್ನ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಸೊ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ನೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೆಗಳನ್ನ ನಾನು ನಿಮಗೆ ಶುರು ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ತುಂಬ ತುಂಬ ಒಳ್ಳೊಳ್ಳೆ ಐಡಲ್ಗಳು ತುಂಬ ಬೊಂಬೆಗಳು ಮುದ್ದಾಗಿರುವಂಥದ್ದು ಒಂದು ಗಂಡು ಹೆಣ್ಣು ಇರುವಂಥದ್ದು ಆಗಲಿ ಇವಾಗ ಇಲ್ಲಿ ಪಕ್ಕದಲ್ಲೇ ನೀವು ನೋಡ್ಬೋದು ಕೃಷ್ಣ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂದರೆ ಕೃಷ್ಣ ಅಂತ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಮನೇಲಿ ಕೂಡ ಇದನ್ನು ಡೆಕೋರೇಷನ್ ಆಗಿ ಕೂಡ ನಾವು ಇದನ್ನು ಇಡಬಹುದು ಅಂಥ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ ಸೊ ಈ ಒಂದು ಲೊಕೇಶನ್ಗಳು ಎಲ್ಲಿ ಲೊಕೇಟ್ ಆಗ್ತಿದೆ ಅಂದರೆ ಚಿಕ್ಕಪೇಟು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಚಿಕ್ಕಪೇಟ್ ಸರ್ಕಲ್ನಲ್ಲಿ ಬಾಲಾಜಿ ಟೆಂಪಲ್ ಏನಿದೆ ಸೊ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಚಿಕ್ಕಪೇಟ್ ಬಾಲಾಜಿ ಟೆಂಪಲ್ ಏನಿದೆ ಸೊ ಆ ಒಂದು ರೋಡ್ನಲ್ಲಿ ನೀವು ಎಂಟ್ರಿ ಆಯಿತು ಅಂದರೆ ಅಲ್ಲಿ ನಿಮಗೆ ಸ್ವಲ್ಪ ಬಾಲಾಜಿ ಟೆಂಪಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದು ಲೆಫ್ಟ್ ಅಂದರೆ ರೈಟಲ್ಲಿ ಬಾಲಾಜಿ ಟೆಂಪಲ್ ಇದೆ ಲೆಫ್ಟಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅಂತ ಸೊ ಇದು ಒಂದು ಕಾಂಡಿಮೆಂಟ್ಸ್ ಇರೋದು ಸೊ ಈ ಒಂದು ಶಾಪ್ನಲ್ಲಿ ನಮಗೆ ಪ್ರತಿಯೊಂದು ಫೆಸ್ಟಿವ್ ಸೀಸನ್ಗೆ ಆಗಲಿ ಬರ್ತ್ಡೇ ಸೀಸನ್ಗೆ ಆಗಲಿ ಎಲ್ಲದಕ್ಕೂ ಕೂಡ ಬೇಕಾಗಿರುವಂಥ ಡಾಲ್ಸ್ಗಳನ್ನ ರೆಡಿ ಮಾಡಿದ್ದಾರೆ ಹಾಗೆ ಡೆಕೋರೇಷನ್ ಐಟಮ್ಸ್ಗಳು ಮಾಡ್ರನ್ ಆಗಿ ಬೇಕು ಅಂದರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ವರ್ಮಲಕ್ಷ್ಮಿ ಬಳೆಗಳು ಬ್ಯಾಂಗಲ್ಸ್ಗಳಲ್ಲಿ ಇರುವಂಥ ಡಿಸೈನ್ಸ್ಗಳು ಕಳಿಸೋದು ರೀತಿಯಾಗಿ ಹಾಗೆ ಇಲ್ಲಿ ಎಲ್ಲ ರೀತಿ ಕಾಂಡಿಮೆಂಟ್ಸಲ್ಲಿ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳು ಇದೆ ಹಾಗೆ ಇಲ್ಲಿ ಬರ್ತಡೇಗೆ ಬೇಕಾಗಿರುವಂಥ ಬಾಯ್ಗೆ ಆಗಲಿ ಗೆ ಆಗಿ ಇಲ್ಲಿ ಒಂದು ಚಾಕ್ಲೇಟ್ ರೀತಿಯಲ್ಲಿ ಮಕ್ಕಳಿಗೆ ಒಂದು ಗಿಫ್ಟೆಡಾಗಿ ನಾವು ಗಿಫ್ಟ್ ಪರ್ಪಸ್ ಆಗಿ ಕೊಡಬಹುದು ಅಂತ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ತುಂಬನೇ ಖುಷಿಯಾಗುತ್ತೆ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ವರ್ಮಾಲಕ್ಷ್ಮಿಗೆ ಅಂತ ಒಂದು ಐಡಲು ತುಂಬಾ ಲುಕ್ಕಾಗಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿರುವಂಥ ಒಂದು ಇದು ಐಡಲು ಸೊ ಫಸ್ಟು ನಾವು ಕಳಶನ ಇಟ್ಟು ಕಳಿಸದ್ದು ಪಕ್ಕದಲ್ಲಿ ಅಂದರೆ ಕಳಶನ ನಾವು ಮುಂದೆ ಇಟ್ಟು ಅದ್ರ ಪಕ್ಕದಲ್ಲಿ ಇಲ್ಲ ಇಲ್ಲ ಸ್ವಲ್ಪ ಕೆಳಗಡೆನೆ ಈ ರೀತಿಯಾದಂಥ ಒಂದು ಮುದ್ದಾದ ವರಮಾಲಕ್ಷ್ಮಿನೂ ಕೂಡ ಇಡಬಹುದು ಡೆಕೋರೇಟಿವ್ ಆಗಿ ಕಾಣಬೇಕು ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮುಖವಾಡದಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಅಲಂಕಾರನೂ ಕೂಡ ಮಾಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಜಸ್ಟು ನಾನು ಹಾಗೆ ಹೋಗ್ಬೇಕಾದ್ರೆ ಇದೊಂದು ನೋಡಿದೆ ನೋಡಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದೊಂದು ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಆಲ್ಮೋಸ್ಟ್ ನಿಮಗೆ ಸೀಸನ್ಸ್ ಸೀಸನ್ಸ್ದೆಲ್ಲ ಕೂಡ ಪ್ರತಿಯೊಂದು ಇಲ್ಲಿ ಗಣೇಶದ ದೇವ್ರನ್ನ ನೀವು ನೋಡ್ತಾ ಇರ್ಬೋದು ಅದಕ್ಕೂ ಕೂಡ ಈಗ ಅಲಂಕಾರವಾಗಿ ಮಾಡುವಂಥ ಎಲ್ಲ ರೀತಿಯಾದಂಥ ಐಡಲ್ಸ್ಗಳಿಗೆ ಬೇಕಾಗಿರುವಂಥ ನಿಮಗೆ ಜ್ಯುವೆಲ್ರಿನೇ ಆಗಲಿ ಇಲ್ಲ ಒಂದು ಡೆಕೋರೇಟಿವ್ ಐಟಮ್ಸ್ಗಳಾಗಲಿ ಎಲ್ಲನೂ ಕೂಡ ಇವ್ರ ಹತ್ರ ಸಿಗ್ತಾ ಇದೆ ಸೊ ಆಲ್ಮೋಸ್ಟ್ ಈ ಒಂದು ಚಿಕ್ಕಪೇಟೆ ಸರ್ಕಲಲ್ಲಿ ಬಾಲಾಜಿ ಟೆಂಪಲ್ ರೋಡ್ ಏನಿದೆ ಇಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲೂ ಇದೇ ರೀತಿಯಾದಂಥ ಡೆಕೋರೇಟಿವ್ ಆಗಿ ಇವರು ಬೇಕಾಗಿರುವಂಥ ಐಡಲ್ ಗಳೇ ಆಗಲಿ ಒಂದು ಗಳೇ ಆಗಲಿ ಎಲ್ಲನೂ ಕೂಡ ಇವ್ರ ಹತ್ರ ಸಿಗ್ತಾ ಇದೆ ಸೊ ಆ್ಯಕ್ಚುಲಿ ಇದು ಕಾಂಡಿಮೆಂಟ್ಸ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬೇಕಾಗಿರುವಂಥದ್ದು ತುಂಬ ಸ್ಪೈಸಿ ಆಗಿರುವಂಥದ್ದು ಎಲ್ಲನೂ ಕೂಡ ಇಲ್ಲಿ ಅಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿ ಕೊಡುವಂಥದ್ದು ಕೂಡ ಇದೆ ಸೊ ದಯವಿಟ್ಟು ನೀವೇನಾದರೂ ಚಿಕ್ಕಪೇಟೆಗೆ ಹೋದರೆ ಚಿಕ್ಕಪೇಟೆ ಸರ್ಕಲ್ಗೆ ಹೋದರೆ ಬಾಲಾಜಿ ಟೆಂಪಲ್ ರೋಡ್ಗೆ ಏನಾದ್ರು ಹೋದರೆ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲಿಫ್ಯಾಂಟ್ ರೀತಿಲೂ ಕೂಡ ಇಲ್ಲಿ ಒಂದು ಡೆಕೋರೇಷನ್ ರೆಡಿ ಮಾಡಿದ್ದಾರೆ ವಾಸವಿ ಕಾಂಡಿಮೆಂಟ್ಸ್ ಅಂತ ಸೊ ಇಲ್ಲಿ ನಿಮ್ಮ ನಿಮಗೆ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದರೆ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಲೆಫ್ಟಲ್ಲಿ ನೀವು ನೋಡಬಹುದು ಈ ಒಂದು ಬಾಲಾಜಿ ಟೆಂಪಲ್ ರೈಟಲ್ಲಿರುತ್ತೆ ಇದು ಲೆಫ್ಟಲ್ಲಿ ಇರೋವಂಥದ್ದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ನಂಬರ್ ಕೂಡ ಕೊಟ್ಟಿರ್ತೀನಿ ಸೊ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೂಡ ನೀವು ವಿಸಿಟ್ ಮಾಡ್ಬೋದು ಸಿಂಗಲ್ ಪೀಸ್ ಕೂಡ ಇಲ್ಲಿ ನೀವು ಸಿಗುವಂಥದ್ದು ಇರುತ್ತೆ ಸೊ ಹೋಗಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿ ನಿಮ್ಗೆ ಇಷ್ಟ ಆಗುವಂಥದನ್ನು ಅದನ್ನು ನೀವು ಫೀಲ್ ಮಾಡಿ ಸೊ ಅದನ್ನ ತೊಗೊಂಡು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಕಂಫರ್ಟಬಲ್ ಹೇಗಾಗುತ್ತೆ ಯಾವುದು ಕಲೆಕ್ಷನ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲೂ ಕೂಡ ನೋಡಿ ತಗೊಳ್ಳಿ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ತುಂಬ ಮಾಡ್ರನ್ ಲುಕ್ಕಾಗಿ ಸೊ ನಿಮಗೆ ಫೆಸ್ಟಿವ್ ಸೀಸನ್ಗೆ ತುಂಬ ಡೆಕೋರೇಟಿವ್ ಆಗಿ ಇರೋದು ಬೇಕು ಅನ್ನೋ ಒಂದು ಐಡಿಯಾಸ್ ಏನಾದರೂ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಒಂದು ನ ನೀವು ವಿಸಿಟ್ ಮಾಡಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ತುಂಬ ಕ್ಯೂಟ್ ಕ್ಯೂಟ್ ಆಗಿರುವಂಥ ಡಾಲ್ಗಳನ್ನ ನೀವು ನೋಡ್ತಾ ಇದ್ರೆ ನಿಜವಾಗ್ಲು ಮಕ್ಕಳುಗಳಿಗೆ ಗಿಫ್ಟಿಂಗ್ ಪರ್ಪಸ್ಗೆ ತುಂಬಾನೇ ಒಳ್ಳೆಯ ಗಿಫ್ಟಿಂಗ್ ಅಂತಲೇ ಹೇಳ್ಬೋದು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ಇಲ್ಲಿ ವರಮಲಕ್ಷ್ಮಿ ಬೇಕಾಗಿರುವಂಥ ಮುಕ್ಕೋಡಗಳು ಎಲ್ಲನೂ ಕೂಡ ಆರ್ಟಿಫಿಷಿಯಲಲ್ಲಿ ಏನೇನಿದೆ ಸೊ ಎಲ್ಲನೂ ಕೂಡ ಇವ್ರ ಹತ್ರ ಇದೆ ಸೊ ಬನ್ನಿ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂಥ ಕಲೆಕ್ಷನ್ಗಳು ಗಿಫ್ಟಿಂಗ್ ಪರ್ಪಸ್ಸಿಗೆ ವೆಡ್ಡಿಂಗಿಗೆ ಇವಾಗ ಏನಾದರೂ ಗಿಫ್ಟಿಂಗ್ ಆಗಿ ನೀವು ಕೊಡುವಂಥದ್ದು ಏನಾದರೂ ಇದ್ದರೆ ಸೊ ಈ ರೀತಿಯ ಎಲ್ಲನೂ ಕೂಡ ನೀವು ಇಲ್ಲಿ ನೋಡ್ಬೋದು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ನನಗಂತೂ ತುಂಬಾನೇ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು ಹಾಗಾಗಿ ನಾನು ಈ ಒಂದು ವಿಡಿಯೋನ ನಾನು ಮಾಡ್ಕೊಂಡು ಬಂದಿನಿ ಐ ಹೋಪ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಸೊ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ನೀವು ಹಿಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋಸ್ಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಫೆಸ್ಟಿವ್ ಸೀಸನ್ಗಳದ್ದು ಕಲೆಕ್ಷನ್ಗಳು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ శేర్ మి సబ్స్క్రైబ్ ఆగోద మరిబేడి